ನಿದ್ದೆ ಮಾಡಿಲ್ವಾ? ಇಷ್ಟು ವರ್ಷ ನೆಮ್ಮದಿಯಾಗಿ ಹೇಗಪ್ಪ ನಿದ್ದೆ ಮಾಡಕ್ ಸಾಧ್ಯ ಆಯ್ತು? ಅಮ್ಮ 16 ಬುಕ್ ಕೊಟ್ಲು, ನಾನು ಓದ್ದೆ, ಗಣೇಶನು ಓದ. ಓ ಶಿಟ್, ಅದು ನನ್ನ ಚಿಕ್ಕ ವಯಸ್ಸಲ್ಲಿ ಬರೆದ ಡೈರಿ, ಅದನ್ನ ಅಮ್ಮ ಇನ್ನೂ ಎತ್ತಿಟ್ಟಿದಾಳಲ್ಲ, ನಾನು ಏನ್ ಹೇಳಿ ಅವಳಿಗೆ? ಅದನ್ನ ಓದಿ ಅಪ್ಸೆಟ್ ಆಗುವಂತದ್ದು ಆ ಡೈರಿನಲ್ಲಿ ಏನೂ ಇಲ್ಲ. ಫಾರ್ಗೆಟ್ ಇಟ್, ಮರ್ತು ಬಿಡು, ಅದರಲ್ಲಿ ಅಂತ ವಿಷಯ ಏನೂ ಇಲ್ಲ. ಅಷ್ಟೊಂದು ಡೀಪ್ ಆಗಿ ಲವ್ ಮಾಡಿ ನೋವನ್ನ ಯಾರಿಗೂ ಹೇಳ್ಕೊಳ್ಳದೆ ನಗ್ನಗ್ತಾ ಇದೆಯಲ್ಲಪ್ಪ, ಹೇಗ್ ಸಾಧ್ಯ ಆಯ್ತು? ಲೈಫ್ ಲೈಫ್ ಅದು ಹಾಗೇನಮ್ಮ, ಲೈಫ್ ಇಸ್ ಅ ಸ್ಕೂಲ್, ಕಲಿಯೋದು ಕಲಿತಾನೇ ಇರೋದು. ಜೀವನದಲ್ಲಿ ನೋವಾದ್ರೂ ಸರಿ ಲವ್ ಆದರೂ ಸರಿ ಅದೆಲ್ಲ ನಮಗೊಂದು ಲೆಸನ್ ಇದ್ದಾಗೆ. ಲೈಫ್ನ ಸ್ಕೂಲ್ನ ಪಾಸ್ ಮಾಡಿರೋರು ತುಂಬ ಕಡಿಮೆ ಅಮ್ಮ, ಹುಡುಕೋದು ಸಿಗಲ್ಲ, ಭಾಳ ರೇರ್. ಲೈಫು ನಾವು ಅನ್ಕೊಂಡಾಗ ಅಲ್ಲಮ್ಮ, ಅದೇನು ಅನ್ಕೊಳುತ್ತೋ ಹಾಗೆ ಆಗೋದು, ಹಾಗೆ ನಡೆಯೋದು. ನಡಿ ಮನೆಗೆ ಹೋಗೋಣ. ನೀವು ಹೇಳಿ ಡ್ಯಾಡಿ, ಆಮೇಲೆ ಹೋಗೋಣ. ಏನು ಹೇಳಿ, ಯಾವ್ದ್ರ ಬಗ್ಗೆ ಹೇಳಿ? ಆವತ್ತು ನೀನು ನನ್ನ ಒಂದು ಮಾತು ಕೇಳಿದೆ, ಡ್ಯಾಡಿ ಇಷ್ಟು ಜನರಲ್ಲಿ ಯಾರಾದರೂ ಒಬ್ರು ಲವ್ ಮಾಡಲಿಲ್ಲ ಅಂತ ಹೇಳಿ ನಾನು ಗಣೇಶನ ಮರ್ತು ಬಿಡ್ತೀನಿ ಅಂತ. ಆದರೆ ಇವತ್ತು ನಾನು ನಿನ್ನೊಂದು ಮಾತು ಕೇಳ್ತೀನಿ, ಇಷ್ಟು ಜನ ಲವ್ ಮಾಡಿ ಮದುವೆ ಆಗಿರೋರಲ್ಲಿ ಎಷ್ಟು ಜನ ಸಂತೋಷವಾಗಿದ್ದಾರೆ ಅಂತ. ಎಣಿಸ್ಬೋದು, ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರೀತಿಯಲ್ಲಿ ಸೋತಿರೋರೇ ಸಿಗ್ತಾರೆ. ಪ್ರಪಂಚದಲ್ಲಿ ಪ್ರೀತಿಯಲ್ಲಿ ಸೋತಿರೋರು 99%, 1% ಮಾತ್ರ ಗೆದ್ದಿರೋರು. ಗೆದ್ದಿರೋರು ನಾ ಎಣಿಸ್ಬೋದು, ಸೋತಿರು ಲೆಕ್ಕಕ್ಕೆ ಸಿಗಲ್ಲ. ಸೋತ್ರ ಏನಾಯ್ತು, ಯಾರಾದರೂ ತಮ್ಮ ಜೀವನದ ಓಟ ನಿಲ್ಲಿಸಿದಾರಾ? ಓಡ್ತಾನೇ ಇದ್ದಾರೆ, ತಿರುಗೋ ಭೂಮಿನೂ ನಿಂತಿಲ್ಲ, ಓಡ್ತಾನೇ ಇದೆ. ಪ್ರೀತಿಯಲ್ಲಿ ಸೋತ್ರ ಏನಾಯ್ತು, ಜೀವನದ ಓಟದಲ್ಲಿ ಗೆಲ್ಲಬೇಕು ಅಂತ ಓಡ್ತಾನೇ ಇದ್ದಾರೆ. ಆ ಓಡ್ತಾ ಇರೋ ಗುಂಪಲ್ಲಿ ನಾನೂ ಒಬ್ಬ. ನಾನು ಓಡೋದಕ್ಕೆ ಶುರು ಮಾಡಿದೆ, ಆ ಓಟದ ಮಧ್ಯದಲ್ಲಿ ಸಿಕ್ಕಿದವಳೆ ನಿಮ್ಮ ಅಮ್ಮ. ನನ್ನ ಜೀವನದ ಓಟದಲ್ಲಿ ಜತೆಯಾದವಳು, ಒಂದು ಸುಂದರವಾದ ಬದುಕು ಕಟ್ಟೋಣ ಅಂದ್ಲು. ನನ್ನ ಕಣ್ಣು ಮುಂದೆ ನೀನು ಹುಟ್ಟಿದೆ, ಇಷ್ಟು ದೊಡ್ಡವಳಾಗಿ ಬೆಳೆದೆ. ಆದರೂ ಜೀವನದ ಓಟ ನಿಂತಿಲ್ಲ, ಓಡ್ತಾನೇ ಇದ್ದೀವಿ. ಆ ಓಟದಲ್ಲಿ ನಾನು ಮುಳುಗೋದೇ ಅಷ್ಟೇ. ನೆನ್ನೆಗಳು ನೆನಪಾಗೇ ಉಳಿಯುತ್ತೆ, ಆದರೆ ಸತ್ತೋಗುತ್ತೆ. ನಾಳೆಗಳು ನಮ್ಮ ಕಣ್ಣು ಮುಂದೆ ಇರುತ್ತೆ. ನೆನ್ನೆಗಳ ನೆನಪಲ್ಲೇ ಬದುಕ್ತಾ ಹೋದರೆ ನಾಳೆಗಳು ನಮ್ಮ ಪಾಲಿಗೆ ಸತ್ತು ಹೋಗ್ತವೆ. ಹಾಗಾದ್ರೆ ಲವ್ ಅನ್ನೋದೇ ಸುಳ್ಳ? ನಾನು ಹಾಗೆ ಹೇಳಲಿಲ್ವಲ್ಲ, ಲವ್ ಅದು ಬೇರೆನೆ, ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಲವ್ವೇ ಬೇರೆ, ಲೈಫೇ ಬೇರೆ. ನೀನು ಮಾಡ್ತಿದ್ದೀಯಲ್ಲ ಲವ್, ಅದು ಲವ್ ಅಲ್ಲ, ಖಂಡಿತ ಅಲ್ಲ. SMS ಕಳಿಸೋದು, ಮಿಸ್ ಕಾಲ್ ಕೊಡೋದು, ಸಿನಿಮಾ ಪಬ್ಬು ಪಾರ್ಕು ಅಂತ ಸುತ್ತಾಡೋದು, ಆಮೇಲೆ ಲವ್ ಮ್ಯಾರೇಜ್ ಮಾಡಿಕೊಂಡು ಜಗಳ ಆಡಿ ಕೋರ್ಟ್ಗೆ ಹೋಗಿ ಡೈವರ್ಸ್ ತಗೊಳ್ಳೋದು, ದಟ್ಸ್ ನಾಟ್ ಲವ್ ಅಟ್ ಆಲ್ ಮೈ ಡಾರ್ಲಿಂಗ್, ಇಟ್ಸ್ ನಾಟ್ ಲವ್. ಲವ್ ಅಂದ ತಕ್ಷಣ ಹುಡುಗ ಹುಡುಗಿಯರು ಮಾಡೋದು ಇದೇ ಕೆಲಸನೇ. ಲವ್ ಅನ್ನೋದು ಒಂದು ಪವಿತ್ರವಾದ ಜ್ಯೋತಿ ಇದ್ದಾಗೆ, ಅದು ಮನೆ ಮನ ಜೀವನ ಬೆಳಗೋ ಜ್ಯೋತಿ ಆಗಬೇಕೆ ಹೊರತು ಸುಟ್ಟಾಕೋ ಬೆಂಕಿ ಆಗಬಾರ್ದು. ಅದ್ರ ಭಾವನೆಗಳೇ ಬೇರೆ. ಆದರೆ ನಾನು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ನಾನು ಒಬ್ಬ ಸೋತಿರೋದ್ರಿಂದ ಇಡೀ ಪ್ರಪಂಚನೇ ಸೋತಿದ್ದೆ ಅಂತಲೂ ಹೇಳ್ತಾ ಇಲ್ಲ. ಒಬ್ಬೊಬ್ಬರ ಲೈಫಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಲವ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಂದು ಲೈಫಲ್ಲಿ ಎಲ್ರಿಗೂ ಚಾಯ್ಸ್ ಇರುತ್ತೆ, ಅದನ್ನು ಚೂಸ್ ಮಾಡಬೇಕಷ್ಟೇ. ಆ ಚಾನ್ಸ್ನ ತಪ್ಪಾಗಿ ಚೂಸ್ ಮಾಡಿದೆ ಅಂತ ಇಟ್ಕೋ, ಮತ್ತೆ ಲೈಫನ್ನ ಸರ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇರೋದಿಲ್ಲ. ಇದನ್ನೆಲ್ಲ ನಿಂಗೆ ಹೇಳಿದ್ರೆ ನೀನು ಕೇಳಲ್ಲ, ನಿನಗೆ ಅರ್ಥನೂ ಆಗಲ್ಲ, ಯಾಕೆಂದರೆ ನಿನ್ನ ವಯಸ್ಸಂತಾದ್ದು. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಮಾತು ಮಾತ್ರ ಕೇಳ್ತೀರ, ದೊಡ್ಡವರಾದ್ಮೇಲೆ ಅಪ್ಪ ಅಮ್ಮನ ಮಾತು ಮಾತ್ರ ಕೇಳಲ್ಲ. ನಾನು ತುಂಬ ತಲೆ ತಿಂತಾ ಇದ್ದೀನಿ ಅನ್ಸುತ್ತಲ್ಲ,
ಇಂದು ಇಟ್ಸ್ ಯೋರ್ ಲೈಫ್, ನೀನೇ ಡಿಸೈಡ್ ಮಾಡಬೇಕು ತಪ್ಪು ಯಾವುದು ಸರಿ ಯಾವುದು ಅಂತ.